फ्रेंड्स वेलकम टू रचनी एक्सप्रेस ना रचनी अंदर हाके डिवास फैंस कलिगे रॉबर्ट मते राजा वीरा मदकरी एरडु मूवी गे रिलेटेड स्वल्प स्वल्प लेटेस्ट अपडेट इदे अदन्न तिळिसोण अंत ई वीडियो माड्ता इद्दीनि नोडोकिंत मुंचे वीडियोगंदे लाइक इट्टु मेले लाकडि शेर माडोण मारि वीडियो आयता निम्मेल्लरिगू गोत्तिरो हागे डिवास अवर रॉबर्ट हिंदी राइट्स दाखलेय मतके सेल आगिदे सेल आग्ता इदे मातुकते नडेयता इदे अनो ಮಾಹಿತಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ಖುದ್ದ ರಾಬರ್ಟ್ ಪ್ರೊಡ್ಯೂಸರ್ ಅವರು ಏನು ಹೇಳಿದ್ರು ಅಂತ ನೀವೇ ಕೇಳಿ. ಅವರೇಳೋ ಪ್ರಕಾರ ಡಬಲ್ ಡಿಜಿಟಲಿ ಈ ಮೂವಿ ಸೇಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಿಂದಿ ರೈಟ್ಸ್. ಬರೀ ಅವ್ರ ಬಾಯಿಂದನೆ ಕೇಳೋಣ, ಟೂ ಪ್ಲಸ್ ಹಿಂದಿ ಡಬ್ಬಿಂಗ್ ರೈಟ್ಸ್ ಅಷ್ಟೇ, ಡಬಲ್ ಡಿಜಿಟ್ಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ. ಆಲ್ಮೋಸ್ಟ್ ವಿತಿನ್ ವೀಕ್ಸ್ ಟೈಮ್ ಕ್ಲೋಸ್ ಮಾಡ್ತೀನಿ. ದಿಸ್ ವಿಲ್ ಬಿ ಫಸ್ಟ್ ಕನ್ನಡ ಸಿನಿಮಾ ಡಬಲ್ ಡಿಜಿಟ್ ಆಗುತ್ತೆ. ಸೂಪರ್ ಅಲ್ವಾ? ದರ್ಶನ್ ಅವ್ರ ಮೂವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡದ ಮೂವಿ ಒಂದು ಇಷ್ಟು ದೊಡ್ಡ ಅಮೌಂಟ್ಗೆ ಸೇಲ್ ಆಗಿದೆ ಅಂದ್ರೆ ಖುಷಿ ಕೊಡೋ ವಿಷಯ ಅಲ್ವಾ? ಖುಷಿಯಾಗಿದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಹ್ಯಾಪಿನೆಸ್ನ ಶೇರ್ ಮಾಡಿ ಆಯ್ತಾ? ಸರಿ, ಇವಾಗ ಬರ್ತೀನಿ ರಾಜ ವೀರ ಮದಕರಿ ಚಿತ್ರಕ್ಕೆ ಸಂಬಂಧಪಟ್ಟಂತೆ. ದರ್ಶನ್ ಅವರು ತಮ್ಮ ಮೂವಿ ಶೂಟಿಂಗ್ ನೆಪದಲ್ಲಿ ರಾಜ್ಯದಲ್ಲಿರೋ ಅವರ ಅಭಿಮಾನಿಗಳಿಗೆ ಆಗಾಗ ಅಲ್ಲಲ್ಲಿ ದರ್ಶನ ನೀಡಿ ಖುಷಿ ಕೊಡ್ತಾರೆ ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ದರ್ಶನ್ ಅವರ ಬಹು ನಿರೀಕ್ಷೆಯ ರಾಜ ವೀರ ಮದಕರಿ ನಾಯಕ ಚಿತ್ರದ ಶೂಟಿಂಗ್ಗಾಗಿ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಿಗೆ ಚಿತ್ರತಂಡ ಈಗಾಗಲೇ ಭೇಟಿ ನೀಡ್ತಾ ಇದೆ. ರಾಜೇಂದ್ರ ಸಿಂಗ್ ಬಾಬು ಅವರು ಒಂದು ಪತ್ರಿಕೆಯೊಂದಿಗೆ ಏನು ಹೇಳಿಕೆ ಕೊಟ್ಟರು ಗೊತ್ತಾ? ಇಷ್ಟೊತ್ತಿಗೆ ಬಹುಭಾಗದ ಚಿತ್ರೀಕರಣ ಕಂಪ್ಲೀಟ್ ಮಾಡಬೇಕಾಗಿತ್ತು, ಕರೋನಾ ಎಲ್ಲಕ್ಕೂ ಅಡ್ಡಿಯಾಯಿತು, ಈಗ ಎಲ್ಲ ಸಿನಿಮಾಗಳ ಚಿತ್ರೀಕರಣ ಆರಂಭವಾಗಿದೆ. ನಮ್ಮ ನಿರ್ಮಾಪಕರು ನನಗೆ ಎಲ್ಲವನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದರಂತೆ ನಾನು ನನ್ನ ತಂಡದ ಜೊತೆ ಒಂದಷ್ಟು ರಿಸರ್ಚ್ ವರ್ಕ್ ಮಾಡಲು ರಾಜ್ಯದ ಬೇರೆ ಬೇರೆ ಐತಿಹಾಸಿಕ ಪ್ರದೇಶಗಳಿಗೆ ಓಡಾಡ್ತಾ ಇದ್ದೀನಿ. ಈಗಾಗಲೇ ಚಿತ್ರದುರ್ಗ, ಮೈಸೂರು, ಸಾಗರ, ಮಿರ್ಜಾನ್ ಕೋಟೆ, ಸಕಲೇಶ್ಪುರ, ಹೀಗೆ ಎಲ್ಲೆಲ್ಲಿ ಐತಿಹಾಸಿಕ ಕೋಟೆಗಳಿವೆಯೋ ಅಲ್ಲೆಲ್ಲ ಹೋಗಿ ಬಂದಿದ್ದೇವೆ. ಗ್ರಾಫಿಕ್ಸ್ ವರ್ಕ್ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಎಲ್ಲವೂ ಫೈನಲ್ ಆದಮೇಲೆ ಮಾಧ್ಯಮಗಳಿಗೆ ನಾವೇ ತಿಳಿಸ್ತೀವಿ, ಮಾಹಿತಿ ಕೊಡ್ತೀವಿ ಅಂತ ರಾಜೇಂದ್ರ ಸಿಂಗ್ ಬಾಬು ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಚಿತ್ರದುರ್ಗದ ಪಕ್ಕ ಇರುವಂತಹ ಎರಡು ಹಳ್ಳಿಗಳನ್ನು ಸಂಪೂರ್ಣವಾಗಿ ಚಿತ್ರತಂಡ ತೆಗೆದುಕೊಂಡು ಅಲ್ಲಿ ಸಿನಿಮಾಗೆ ಬೇಕಾದಂತಹ ಸೆಟ್ಟನ್ನು ಹಾಕಲಿಕ್ಕೆ ಎಲ್ಲ ರೀತಿಯ ಯೋಜನೆಗಳನ್ನು ನಿರ್ಮಾಪಕರು ಮಾಡಿದ್ದಾರಂತೆ. ಓಕೆ, ಇದಾಯಿತು ಲೇಟೆಸ್ಟ್ ರಾಜ ವೀರ ಮದಕರಿ ಕುರಿತಾದಂತಹ ಸ್ಮಾಲ್ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ವಿಡಿಯೋಗಂದ ಲೈಕ್ ಇಟ್ಟು ಆದಷ್ಟು ಈ ವಿಷಯಗಳನ್ನೆಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್.